ಚಾಮರಾಜನಗರ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗಿಂತ ನಾನೇ ಸಮರ್ಥ ಅಭ್ಯರ್ಥಿ ಎಂದು ಚಾಮರಾಜನಗರ ಬಿಎಸ್ಪಿ ಅಭ್ಯರ್ಥಿ ಕೃಷ್ಣಮೂರ್ತಿ ಹೇಳಿದ್ದಾರೆ. ಟಿ ನರಸೀಪುರ ಪಟ್ಟಣದಲ್ಲಿ ಲೋಕಸಭೆ ಚುನಾವಣೆ ಹಿನ್ನೆಲೆ ಬಿಎಸ್ಪಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ಗೆ ಸಾಮಾಜಿಕ ಕಳಕಳಿ ಇಲ್ಲ, ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಗೆದ್ದರೂ ಪ್ರಯೋಜನವಿಲ್ಲ, ಹೀಗಾಗಿ ಇವರಿಬ್ಬರ ಬದಲಾಗಿ ನನಗೆ ಮತದಾರರು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿಕೊಂಡರು. ಇನ್ನು ಚಾಮರಾಜನಗರದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಹೀಗಿದ್ದರೂ ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ಅಭಿವೃದ್ಧಿಯಲ್ಲಿ ಹಿಂದುಳಿದ ಜಿಲ್ಲೆಯಾಗಿದೆ, ಜನಪರ ಕಾಳಜಿಯುಳ್ಳ ನನಗೂ ಒಂದು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿಕೊಂಡರು. ಎರಡನೇ ಇಸ್ವಿಯಿಂದ ಕಳೆದ 25 ವರ್ಷಗಳಿಂದ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು ಈ ಭಾಗದಲ್ಲಿ ನಾನು ಪಕ್ಷ ಸಂಘಟನೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೆ. ಹಾಗೆ ವಿದ್ಯಾರ್ಥಿ ಸಂಘಟನೆಯನ್ನು ಕೂಡ ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು ನೌಕರರನ್ನು ಕೂಡ ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಸಂಘಟನೆ ಮಾಡಿದ್ದೆ. ಬಹುಶಃ ಈಗ ಏನು ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗಿಂತ 10 ಪಟ್ಟು ಜಾಸ್ತಿ ಕ್ಷೇತ್ರವನ್ನು ನಾನು ಸುತ್ತಿದ್ದೇನೆ, ಪರಿಚಯ ಇದೆ. ಸೊ ಆ ನಿಟ್ಟಿನಲ್ಲಿ ನನಗೆ ಏನು ಈ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಈ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ನಾನು ಮನವಿ ಮಾಡ್ಕೊತೇನೆ. ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಕೊಳ್ಳೇಗಾಲಕ್ಕೆ ಮಾತ್ರ ಸಿಗಿಲ್ಲ. ಸೊ ಇನ್ನು ಉಳಿದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರ ಒಡನಾಟ ಆಗಲಿ, ಪರಿಚಯ ಆಗಲಿ ಸಾಕಷ್ಟು ಕಂಡಿದೆ. ಮತ್ತೆ ಬಿಜೆಪಿ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದಲ್ಲಿ ಯಾವ ಕ್ಷೇತ್ರ ಗೆದ್ದರೂ ಪ್ರಯೋಜನ ಇಲ್ಲ, 28 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರ ಗೆದ್ದರೂ ಪ್ರಯೋಜನ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಕರ್ನಾಟಕದಿಂದ ಕಳೆದ ಚುನಾವಣೆಯಲ್ಲಿ 25 ಜನ ಎಂಪಿಗಳು ಗೆದ್ದಿದ್ದಾರೆ ಬಿಜೆಪಿ, ಆದರೆ ಲೋಕಸಭೆಯಲ್ಲಿ ಮಾತಾಡಿದಂಥ ಒಬ್ಬ ವ್ಯಕ್ತಿಯೂ ಇಲ್ಲ. ಕರ್ನಾಟಕದ ಸಮಸ್ಯೆಗಳನ್ನು ಕುರಿತು, ಕೇಂದ್ರ ಸರ್ಕಾರದ ನಿಲುವುಗಳನ್ನು ಕುರಿತು, ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಕುರಿತು ಅಥವಾ ಕರ್ನಾಟಕಕ್ಕೆ ಬರಬೇಕಾದಂಥ ಯೋಜನೆಗಳನ್ನು ಕುರಿತು 25 ಸಂಸದರು ಒಬ್ಬರೂ ಕೂಡ ಬಾಯಿ ಮುಚ್ಚಿಲ್ಲ. ಅದರರ್ಥ ಬಿಜೆಪಿನ ಗೆದ್ದರೆ ಲೋಕಸಭೆ ಒಳಗಡೆ ಬಾಯಿ ಕಟ್ಟಿ ಕುಳಿತುಕೋಬೇಕಾಗುತ್ತೆ. ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಮಾನ್ಯ ಅಮಿತ್ ಶಾ ಅವರ ಮುಂದೆ ಮಾತಾಡ್ತಕ್ಕಂಥ ಧೈರ್ಯ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಇಲ್ಲ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವ್ರಿಗೆ ಇಲ್ಲ. ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದರೆ ಅವರು ಮಾತಾಡಲಿಕ್ಕೆ ಸಾಧ್ಯ ಅಲ್ಲ. ಹಾಗಾಗಿ ಕರ್ನಾಟಕದ ಎಲ್ಲ ಸಮಸ್ತ ಮತದಾರರಿಗೆ, ಹಾಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ಳೋದಿಲ್ಲಂದ್ರೆ, ಯಾವ ಕಾರಣಕ್ಕೂ ಬಿಜೆಪಿಯನ್ನು ಗೆಲ್ಲಿಸಬೇಡಿ. ಯಾಕೆಂದರೆ ಅವರು ನಿಮ್ಮ ಧ್ವನಿಯಾಗಿರೋದಿಲ್ಲ, ಅವರು ಸಂಸತ್ನಲ್ಲಿ ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿಕೆಯಾಗಿ ಮೂಗುದಾರ ಹಾಕಿದ ಎತ್ತುಗಳ ಥರ ಕೂತಿರ್ತಾರೆ, ಬಾಯಿ ಕಟ್ಟಿದ ನಾಯಿಗಳ ಥರ ಕೂತಿರ್ತಾರೆ, ಅವರು ಧ್ವನಿ ಎತ್ತಲಿಕ್ಕೆ ಅವಕಾಶ ಇಲ್ಲ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ಹಾಗಾಗಿ ಯಾವ ಕಾರಣಕ್ಕೂ ಬಿಜೆಪಿಯನ್ನು ಗೆಲ್ಲಿಸಬಾರ್ದು, ಇದು ನನ್ನ ಮೊದಲನೇ ಮನವಿ. ಎರಡನೇದು, ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಟೆಂಪಲ್ ಆಫ್ ಪವರ್, ಅಂದರೆ ಅಧಿಕಾರದ ದೇಗುಲ. ಅಧಿಕಾರದ ದೇಗುಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇಲ್ಲಿಗೆ ದೇವರುಗಳು ಬರಬೇಕಂತ, ಆದರೆ ದೆವ್ವಗಳು ಬಂದ್ಬಿಟ್ಟಿವೆ ಅಂತ ಹೇಳ್ತಾರೆ. ಅಂದರೆ ಒಂದು ಪವಿತ್ರವಾದಂಥ ಸ್ಥಾನಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವ, ನಾಲೆಡ್ಜ್, ಜ್ಞಾನ, ಸಾಮಾಜಿಕ ಕಳಕಳಿ, ಈ ದೇಶದ ಸಾಮಾಜಿಕ ಆರ್ಥಿಕ ರಾಜಕೀಯ ಪ್ರಜ್ಞೆ, ಇದ್ರ ಬಗ್ಗೆ ಜ್ಞಾನ ಇರಬೇಕು. ಆದರೆ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಗೆ ಸಾಮಾಜಿಕ ಕಳಕಳಿನೂ ಇಲ್ಲ, ಸಾಮಾಜಿಕ ಬದ್ಧತೆಯೂ ಇಲ್ಲ. ಉತ್ತಮವಾದಂಥ ಜ್ಞಾನ ಪಡ್ಕೊಳ್ಳಿಕ್ಕೆ ಸರಿಯಾಗಿ ಶಾಲಾ ಕಾಲೇಜಿಗೆ ಹೋಗೇ ಇಲ್ಲ. ಸೊ ಹಾಗಾಗಿ ಸಂಸತ್ತನ್ನು ಸಮರ್ಥವಾಗಿ ಪ್ರತಿನಿಧಿಸೋಕ್ಕೆ ಸಾಧ್ಯ ಇಲ್ಲ. ಕೇವಲ ತಂದೆ ಮಂತ್ರಿ, ಮತ್ತು ಇದು ಅತ್ಯಂತ ಪ್ರಾಕೃತಿಕ ಸಂಪತ್ ಭರಿತವಾದಂಥ ಲೋಕಸಭಾ ಕ್ಷೇತ್ರ ಇದೆ. ಎಚ್ ಡಿ ಕೋಟೆಯಿಂದ ಹಿಡಿದು ಗುಡ್ಡುಪೇಟೆಯಿಂದ ಹಿಡಿದು ಮಾದೇಶ್ವರ ಬೆಟ್ಟದವರೆಗೆ ಸಂಪೂರ್ಣವಾಗಿ ಅರಣ್ಯ ಇದೆ.
ಅರಣ್ಯ ಲೂಟಿ ನಡೀತಾ ಇದೆ, ಅರಣ್ಯ ಭೂಮಿ ಲೂಟಿ ನಡೀತಾ ಇದೆ, ಅರಣ್ಯದ ಒಳಗಡೆ ರೆಸಾರ್ಟ್ ಮೋಜು ಮಸ್ತಿ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾಗಿದ್ದಂಥ ಇಲ್ಲಿನ ಜನಪ್ರತಿನಿಧಿ ಅದಕ್ಕೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ. ಅಕ್ರಮವಾದಂಥ ಗಣಿಗಾರಿಕೆ ನಡೀತಾ ಇದೆ, ಅಕ್ರಮವಾದಂಥ ಮರಳುಗಾರಿಕೆ ನಡೀತಾ ಇದೆ. ಇಲ್ಲಿನ ರಿಸೋರ್ಸ್ ಇಲ್ಲಿನ ಜನರಿಗೆ ಬಳಕೆ ಆಗಬೇಕಾಗಿತ್ತು, ಅದು ಬೇರೆಯವರು ಪಾಲಾಗ್ತಾ ಇದೆ. ಸೊ ಎಲ್ಲವನ್ನ ಗಮನಿಸೋದಂದ್ರೆ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಒಬ್ಬ ಸೂಕ್ತ ಅಭ್ಯರ್ಥಿ ಗೆಲ್ಲಬೇಕಾಗಿದೆ. ಆ ಸೂಕ್ತ ಅಭ್ಯರ್ಥಿ ಎಂ ಕೃಷ್ಣಮೂರ್ತಿ ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿ. ನಾವು ಜನರಿಗೆ ಹಣ ಕೊಡಲ್ಲ, ನಾವು ಮೆಂಡ ಕೊಡಲ್ಲ, ನಾವು ಜ್ಞಾನ ಕೊಡ್ತೇವೆ, ಜನರನ್ನ ಜಾಗೃತಿ ಮಾಡ್ತೇವೆ. ಈ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಲೋಕಸಭಾ ಕ್ಷೇತ್ರವನ್ನಾಗಿ ಬದಲಾವಣೆ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಕೊಡಬೇಕು, ನನ್ನ ಹೋರಾಟದ ಹಿನ್ನೆಲೆಯನ್ನಾದರೂ ಪರಿಗಣಿಸಿ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಸಮಸ್ತ ಲೋಕಸಭಾ ಕ್ಷೇತ್ರದ ಜನತೆಗೆ ಮನವಿ ಮಾಡಿಕೊಂಡಿದ್ದೇನೆ.